ಆರೋಗ್ಯವನ್ನು ಬಯಸ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟರ್ ಗಂಗಾಧರ ವರ್ಮ ಮಾಡ್ತಕ್ಕಂತಹ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಣಬರ್ತಾ ಇರತಕ್ಕಂತಹ ತೊಂದರೆ ಏನು ಅಂತ ಹೇಳಿದರೆ ಅದು ಮಂಡಿ ನೋವು ನಲವತ್ತು ವರ್ಷ ದಾಟ್ತು ಅಂತ ಹೇಳಿದರೆ ಪ್ರತಿಯೊಬ್ಬರಲ್ಲೂ ಅಂದರೆ ನೂರಕ್ಕೆ ಹೆಚ್ಚು ಕಡಿಮೆ ತೊಂಬತ್ತೊಂಬತ್ತು ಭಾಗದ ಜನ ಈ ಮಂಡಿ ನೋವಿನ ಬಾಧೆಯಿಂದ ಬಳಲ್ತಾ ಇದ್ದಾರೆ ಇದಕ್ಕೆ ಅವರು ಮಾಡ್ತಕ್ಕಂತಹ ಚಿಕಿತ್ಸೆಗಳು ಹಲವು ಸ್ವಲ್ಪ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಗುಳಿಗೆಗಳನ್ನು ತಗೊಳ್ತಕ್ಕಂಥದ್ದಾಗಿರಬಹುದು ಅಥವಾ ಕೆಲವು ರೀತಿಯ ಚಿಕಿತ್ಸೆಗಳನ್ನು ತಗೊಳ್ತಕ್ಕಂಥದ್ದಾಗಿರಬಹುದು ಅಥವಾ ಬೇರೆ ಬೇರೆ ವೈದ್ಯರು ಏನೇನು ಸಜೆಷನ್ಸನ್ನು ಕೊಡ್ತಾರೆ ಅದೆಲ್ಲದನ್ನು ಮಾಡ್ತಾ ಇರ್ತಾರೆ ಬಹಳ ಜನ ನಮ್ಮಲ್ಲಿ ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದರೆ ಸರ್ ಟ್ಯಾಬ್ಲೆಟ್ ಇಲ್ಲದ ಹಾಗೆ ಸರಳ ಸುಲಭವಾದ ಒಂದು ಮನೆ ಮದ್ದಿನಿಂದ ಮಂಡಿ ನೋವನ್ನು ಪೂರ್ತಿಯಾಗಿ ನಾವು ಕಡಿಮೆ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ ಯಾವ ಕಾರಣದಿಂದ ಮಂಡಿ ನೋವು ಬಂದಿದೆಯೋ ಅದಕ್ಕೆ ನಾವು ಮೂಲವಾದ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ಮಂಡಿ ನೋವಿಗೆ ಬಹಳಷ್ಟು ಕಾರಣಗಳನ್ನು ನಾವು ನೋಡ್ಬೋದು ಅತಿ ಮುಖ್ಯವಾಗಿ ಕ್ಯಾಲ್ಶಿಯಮ್ ಅಂತಕ್ಕಂಥದ್ದು ಕಡಿಮೆ ಆಗಿರೋದರಿಂದ ಕೂಡ ನಮಗೆ ಮಂಡಿ ನೋವು ಕಾಣಿಸ್ಕೊಳ್ತದೆ ಅದೇ ರೀತಿಯಲ್ಲಿ ವಿಟಮಿನ್ ಡಿನ ಕೊರತೆ ಉಂಟಾಗಿರೋದರಿಂದ ಕೂಡ ನಮಗೆ ಮಂಡಿ ನೋವು ಕಾಣಿಸ್ಕೊಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ಯಾವಾಗ ಎರಡೂ ಮೂಳೆಗಳ ಅಂದರೆ ಮೇಲ್ಭಾಗದ ಮೂಳೆಯಾದ ಫೀಮರ್ ಕೆಳಗಿನ ಮೂಳೆಯಾದ ಟಿಬಿಯ ಈ ಎರಡೂಗಳ ಜಾಯಿಂಟ್ ಏನಿರುತ್ತೋ ಅದರ ಮಧ್ಯದಲ್ಲಿ ಇರ್ತಕ್ಕಂತಹ ಫ್ಲೂಯಿಡ್ನ ಪ್ರಮಾಣ ಕಡಿಮೆ ಆದಾಗ ಕೂಡ ನಮಗೆ ಸೌಕಳಿ ಕಾಣಿಸ್ಕೊಳ್ತದೆ ಅದರಿಂದ ಕೂಡ ಮಂಡಿ ನೋವು ಬರುತ್ತೆ ಈ ಮೂಲವಾದ ಕಾರಣವನ್ನು ನಾವು ಯಾವಾಗ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತೀವೋ ಇದರಿಂದ ನಾವು ಮಂಡಿ ನೋವಿನಿಂದ ಪರಿಪೂರ್ಣವಾಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಪೂರ್ಣವಾಗಿ ಹೊರಗೆ ಬರಲಿಕ್ಕೆ ಅಕ್ಕಿಪಂಚರ್ ಅಂತಹ ಚಿಕಿತ್ಸೆಯನ್ನು ತಗೊಳ್ಳೋದ್ರಿಂದ ಈ ಎಲ್ಲ ಕಾರಣಗಳನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಕ್ಯಾಲ್ಷಿಯಂ ಕೊರತೆ ಇರತಕ್ಕಂಥವ್ರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಹೆಚ್ಚಿನದಾಗಿ ಕ್ಯಾಲ್ಷಿಯಮ್ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಔಷಧಗಳ ಬದಲಾಗಿ ಆಹಾರದಲ್ಲಿ ಯಾವುದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆಯೋ ಅದನ್ನು ಬಳಸೋದ್ರಿಂದ ಮಂಡಿ ನೋವನ್ನು ಕಡಿಮೆ ಮಾಡಿಕೊಳ್ಬೋದು ಯಾರಲ್ಲಿ ವಿಟಮಿನ್ ಡಿನ ಕೊರತೆಯಿಂದಾಗಿ ಮಂಡಿ ನೋವು ಬಂದಿದೆಯೋ ಅವರು ಪ್ರತಿದಿನ ದಿನಕ್ಕೆ ಒಂದರಿಂದ ಎರಡು ಗಂಟೆಗಳ ಕಾಲ ಸನ್ ಎಕ್ಸ್ಪೋಷರ್ ಸೂರ್ಯನ ಬೆಳಕಿಗೆ ಮೈಯನ್ನು ಒಡ್ಡುವುದರ ಮುಖಾಂತರವಾಗಿ ವಿಟಮಿನ್ ಡಿಯನ್ನು ದೇಹಕ್ಕೆ ಪಡ್ಕೊಳ್ಬಹುದು ಯಾವಾಗ ನೀವು ಈ ಅವಶ್ಯಕತೆ ಇರುವಷ್ಟು ವಿಟಮಿನ್ ಡಿಯನ್ನು ನೀವು ದೇಹಕ್ಕೆ ಪಡ್ಕೊಳ್ತೀರೋ ಆಟೋಮ್ಯಾಟಿಕಲಿ ನೋವು ಕಡಿಮೆ ಆಗುತ್ತೆ ಆದರೆ ಗುಳಿಗೆಗಳನ್ನು ತಗೊಳ್ಳೋದ್ರಿಂದ ಅದು ನಿಮಗೆ ತಾತ್ಕಾಲಿಕವಾದ ಉಪಶನವನ್ನು ಕೊಡುತ್ತೆ ಬಿಟ್ಟರೆ ಯಾವುದೇ ರೀತಿಯಿಂದಲೂ ನಿಮ್ಮ ಮೂಲವಾದ ಕಾರಣವನ್ನು ಸರಿ ಮಾಡುವುದಿಲ್ಲ ನೋವಿನ ಗುಳಿಗೆಗಳೇನಿದಾವೋ ಇವು ಒಂದು ನೋವಿನ ಸಪ್ರೆಷನನ್ನು ಮಾಡೋದರ ಜೊತೆಗೆ ದೇಹದ ವಿವಿಧ ಭಾಗಗಳ ಡ್ಯಾಮೇಜ್ಗೂ ಕಡ ಕಾರಣ ಆಗುತ್ತೆ ಯಾರು ನೀವು ಭಾಳ ನೋವಿದೆ ಅಂದಾಗ ಟ್ಯಾಬ್ಲೆಟನ್ನು ತಗೊಳ್ತೀರೋ ಅವರಿಗೆ ಒಂದು ಸರಳ ಸುಲಭವಾದ ಟಿಪ್ಪನ್ನು ಹೇಳ್ತೇನೆ ಈ ಟಿಪ್ಪನ್ನು ನೀವು ಮನೆಯಲ್ಲಿ ಫಾಲೋ ಮಾಡಿರಿ ಆಟೋಮ್ಯಾಟಿಕಲಿ ನಿಮಗೆ ಇಮಿಡಿಯೇಟಾಗಿ ನೋವು ಕಡಿಮೆ ಆಗ್ತಕ್ಕಂಥದ್ದನ್ನು ನೀವು ಕಾಣಬಹುದು ಏನು ಆ ಸಲಹೆ ಅಂತ ಹೇಳಿದರೆ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆಗೆ ನೀವು ಒಂದು ಬಟ್ಟೆಯನ್ನು ತೆಳುವಾದ ಕಾಟನ್ ಬಟ್ಟೆಯನ್ನು ಅದರೊಳಗೆ ಚೆನ್ನಾಗಿ ಹದ್ಬಿಡ್ರಿ ಅದನ್ನು ನೀಟಾಗಿ ಹಿಂಡುಬಿಡ್ರಿ ಹಿಂಡಿದಂತಹ ಬಟ್ಟೆಯನ್ನು ನಿಮ್ಮ ಮಂಡಿಯ ಭಾಗಕ್ಕೆ ಅಂದರೆ ನೋವಿರ್ತಕ್ಕಂತಹ ಮಂಡಿಗೆ ನಿಧಾನವಾಗಿ ಸುತ್ತಿಬಿಡ್ರಿ ಅದರ ಮೇಲೆ ಒಂದು ಉಲ್ಲನ್ ಬ್ಲ್ಯಾಂಕೆಟನ್ನು ಸುತ್ತಿರಿ ಸೊ ದಟ್ ಏನಾಗುತ್ತೆ ಅಂತ ಹೇಳಿದರೆ ಆ ಸಾಸಿವೆ ಎಣ್ಣೆ ಏನಿದೆ ಇಟ್ಸ್ ಎ ಕೌಂಟರ್ ಇರಿಟೆಂಡ್ ಚರ್ಮಕ್ಕೆ ಅದು ಇರಿಟೇಷನನ್ನು ಉಂಟು ಮಾಡುತ್ತೆ ಆ ಇರಿಟೇಷನ್ನಿಂದಾಗಿ ಅಲ್ಲಿಗೆ ಆ ಭಾಗಕ್ಕೆ ರಕ್ತ ಸಂಚಾರ ಹೆಚ್ಚಾಗುತ್ತೆ ಅಲ್ಲಿರ್ತಕ್ಕಂಥ ವೆಸಲ್ಗಳಲ್ಲಿ ವ್ಯಾಸೋ ಡೈಲೇಷನ್ ಅಂತಕ್ಕಂತಹ ಪ್ರಕ್ರಿಯೆ ನಡೀತದೆ ಈ ವ್ಯಾಸೋ ಡೈಲೇಷನ್ನಿಂದಾಗಿ ರಕ್ತ ಸಂಚಾರ ಅಧಿಕವಾಗುತ್ತೆ ಈ ರಕ್ತ ಸಂಚಾರದ ಅಧಿಕತೆಯಿಂದ ನೋವು ಇಮಿಡಿಯೇಟಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿಯ ನೋವಿನ ಗುಳಿಗೆಯ ಪವರ್ ಇಲ್ಲದ ಹಾಗೆ ಕೇವಲ ಒಂದು ಈ ಸರಳ ಸುಲಭ ವಿಧಾನದಿಂದ ಮಂಡಿಯ ನೋವನ್ನು ನೀವು ಕಡಿಮೆ ಮಾಡಿಕೊಳ್ಬೋದು ಬಹಳ ಜನಕ್ಕೆ ನಿಮಗೆ ಪ್ರಶ್ನೆ ಇರ್ಬೋದು ಈ ಟಿಪ್ ನಮಗೆ ಲೈಫ್ ಲಾಂಗ್ ಬರುತ್ತಾ ಇಲ್ಲ ಈ ಟಿಪ್ ಏನಿದೆ ಗುಳಿಗೆಯನ್ನು ರೀಪ್ಲೇಸ್ ಮಾಡುತ್ತೆ ಬಿಟ್ಟರೆ ನಿಮ್ಮ ಮೂಲವಾದ ಕಾರಣವನ್ನು ನೀವು ಯಾವಾಗ ಸರಿ ಮಾಡ್ಕೊಳ್ತೀರೋ ಆಗ ಮಾತ್ರ ಇದು ಪರಿಪೂರ್ಣವಾಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿವೆಂಟಿವ್ ಆಸ್ಪೆಕ್ಟನ್ನು ನಾವು ನೋಡೋದಾದರೆ ಅಂದರೆ ಆ ನೋವು ಬರದಂತೆ ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಚೆನ್ನಾಗಿ ಸರ್ಕ್ಯುಲೇಷನ್ ಅನ್ನೋದು ಮೊದಲಿಂದಲೂ ಮೇಂಟೈನ್ ಮಾಡ್ಕೊಂಡು ಬರಬೇಕು ನೀ ಫ್ಲೆಕ್ಸಿಬಿಲಿಟಿ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇವನ್ನು ಯಾರು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತೀರೋ ಅವರಿಗೆ ಈ ಸೌಕಳ್ಯ ಆಗ್ತಕ್ಕಂತಹ ತೀವ್ರತೆ ಏನಿದೆ ಬಹಳ ಕಡಿಮೆ ಇರುತ್ತೆ ಯಾರು ನೀವು ಸಾಮಾನ್ಯವಾಗಿ ಈ ಎಲ್ಲ ನಾವು ಮಾಡೋಕ್ಕಾಗಲ್ಲ ನೀವು ಇನ್ನೂ ವಯಸ್ಸಲ್ಲಿದ್ದೀರಿ ನೀವೇನು ಮಾಡ್ಬೋದು ಎಲ್ಲಿ ಮೆಟ್ಲಿದ್ದರೆ ಅಲ್ಲಿ ಮೆಟ್ಲು ಹತ್ತಿ ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳ್ರಿ ಯಾವುದಾದ್ರೂ ಹತ್ತಿರದ ಜಾಗಗಳಾದರೆ ನಡೆದು ಹೋಗ್ತಕ್ಕಂಥದನ್ನು ಅಭ್ಯಾಸ ಮಾಡಿರಿ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥದನ್ನು ಅಭ್ಯಾಸ ಮಾಡಿರಿ ಯಾವಾಗ ಮಂಡಿಗೆ ಯಾವುದೇ ದೇಹದ ಕೀಲಿಗೆ ತನಗೆ ಬೇಕಾದಂತಹ ವ್ಯಾಯಾಮಗಳನ್ನು ನಾವು ಒದಗಿಸ್ತಾ ಇದ್ದರೆ ಆಯಾ ಭಾಗಗಳಿಗೆ ರಕ್ತ ಸಂಚಾರ ಭಾಳ ಚೆನ್ನಾಗಿ ಇರುತ್ತೆ ಅದು ಎಲ್ಲ ಲಿಗಮೆಂಟ್ಗಳನ್ನು ಅಲ್ಲಿರ್ತಕ್ಕಂತಹ ಮೆನಿಸ್ಕೈಗಳನ್ನು ಅಲ್ಲಿರ್ತಕ್ಕಂತಹ ಫ್ಲೂಯಿಡನ್ನು ಮೇಂಟೈನ್ ಮಾಡುತ್ತೆ ಜಾಯಿಂಟ್ ಮೊಬಿಲಿಟಿ ಬಹಳ ಬಹಳ ಇಂಪಾರ್ಟೆಂಟ್ ಹಾಗಾಗಿ ಕುಳಿತು ಮಾಡತಕ್ಕಂತಹ ಕೆಲಸಗಳಿಂತನೂ ಹೆಚ್ಚಿನದಾಗಿ ವಾಕಿಂಗ್ ಮಾಡ್ತಕ್ಕಂತಹ ದೈಹಿಕ ವ್ಯಾಯಾಮವನ್ನು ಹೊಂದಕ್ಕಂತಹ ಕೆಲಸಗಳನ್ನು ಮಾಡ್ತಾ ಕ್ಯಾಲ್ಶಿಯಂ ಯುಕ್ತ ಆಹಾರ ವಿಟಮಿನ್ ಡಿಯನ್ನು ನ್ಯಾಚುರಲ್ಲಾಗಿ ನೀವು ಪಡ್ಕೊಂಡು ಆರೋಗ್ಯವಂತರಾಗ್ರಿ ಅಂಥೇಳಿ ಆಶಿಸ್ತಾ ಈ ದಿನದ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು